Hello friends, welcome back to Deepthi's Home Cooking YouTube channel. ಇವತ್ತು ನನ್ನ ಮಾರ್ನಿಂಗ್ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 6:20 ಆಗಿದೆ. ಈ ಥರ ಒಳ್ಳೆ ಬ್ಯೂಟಿಫುಲ್ ನೇಚರ್ ಜೊತೆಗೇ ನನ್ನ ಡೇ ಸ್ಟಾರ್ಟ್ ಆಗೋದು. ಸೊ ಹಾಗೆ ನಾವು ಕೆಳಗಡೆ ಬಂತು ಅಂದರೆ ನನ್ನ ಪುಟ್ಟ ಗಾರ್ಡನ್ ಕಾಣಿಸುತ್ತೆ. ಸೊ ನನ್ನ ಗಾರ್ಡನಲ್ಲಿ ಅರಳಿರೋ ಒಂದಷ್ಟು ಹೂ ನೋಡಿ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ. ಸೊ ಇದೇ ರೀತಿ ನನ್ನ ಪ್ರತಿದಿನದ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಏನು ಮಾಡ್ತೀನಿ, ಮಾರ್ನಿಂಗ್ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ಇದು ನನ್ನ ಪುಟ್ಟ ಕಿಚನ್, ನೀವು ಯಾರೂ ನೋಡಿರಲ್ಲ ಅಂತ ಅಂದ್ಕೊಳ್ತೀನಿ. ಡೈಲಿ ನಾನು ನೈಟ್ ಎಲ್ಲ ಕಿಚನ್ ಫುಲ್ ಕ್ಲೀನ್ ಮಾಡಿನೇ ಮಲಗೋದು. ಬಿಕಾಸ್ ಬೆಳಗ್ಗೆ ಎದ್ದಿದ ತಕ್ಷಣ ಕಿಚನ್ ನೀಟಾಗಿತ್ತು ಅಂತಂದರೆ ನನಗೆ ಟಿಫನ್ ಎಲ್ಲ ಮಾಡಲಿಕ್ಕೆ ಒಂದು ಸ್ವಲ್ಪ ಕೂಲಾಗಿ ಅನಿಸುತ್ತೆ. ಇಲ್ಲ ಅಂತಂದರೆ ಇನ್ನು ಕಿಚನ್ ಹಂಗೆ ಇತ್ತು ಅಂದರೆ ಅದು ಒಂದು ಟೆನ್ಷನ್ ಆಗಿಬಿಡುತ್ತೆ. ಬೆಳಗ್ಗೆ ಆಲ್ರೆಡಿ ಬ್ಯುಸಿ ಆಗಿರ್ತೀವಿ, ಅದರಲ್ಲೂ ಕಿಚನ್ ಕೂಡ ಕ್ಲೀನಾಗಿಲ್ಲ ಅಂದರೆ ಇನ್ನೂ ಟೆನ್ಷನ್ ಆಗುತ್ತೆ, ಕೈ ಕಾಲೇ ಓಡಲ್ಲ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಾನು ನೈಟೇ ಕ್ಲೀನ್ ಮಾಡಿಟ್ಟಿರ್ತೀನಿ. ಬಟ್ ಕೆಲವೊಮ್ಮೆ ತೀರಾ ಆಗಲೇ ಇಲ್ಲ ಅಂದ ಟೈಮಲ್ಲಿ ಮಾತ್ರ ನಾನು ಕೆಲವೊಂದು ಪಾತ್ರೆಗಳು ಮಾತ್ರ ಹಾಗೆ ಇಟ್ಬಿಟ್ಟು ಜಸ್ಟ್ ಮೇಲೆ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತೀನಿ. ನನ್ನ ಕಿಚನಿಗೆ ಬಂದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ನೈಟ್ ವಾಶ್ ಮಾಡಿಟ್ಟಿರೋ ಪಾತ್ರೆನೆಲ್ಲ ಜೋಡಿಸೋದು, ಜೊತೆಗೆ ಹಾಲು ಬಿಸಿ ಮಾಡೋದು. ಇದೆರಡು ಆದ್ರೇ ನನಗೆ ನೆಕ್ಸ್ಟು ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 2-3 ಡೇಸಿಂದ ಕಂಟಿನ್ಯೂಸ್ ಆಗಿ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಆಯಿತು, ಹಾಗಾಗಿ ಸ್ವಲ್ಪ ಕಹಿನೂ ಸೇರಬೇಕು ಅಂತೇಳಿ ಚಪಾತಿ ಜೊತೆಗೆ ಹಾಗಲಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಇದು ನೆನೆದ್ರೆ ಸಾಕು, ಸಾಫ್ಟಾಗಿ ಬರುತ್ತೆ ಚಪಾತಿ. ಹಾಗಾಗಿ ಫಸ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಎರಡು ಬಾಟಲಲ್ಲೂ ಎಣ್ಣೆ ಖಾಲಿಯಾಗಿತ್ತು, ನಾನು ಎರಡು ಬಾಟಲ್ ಕೂಡ ಫಿಲ್ ಮಾಡಿಟ್ಟಿರ್ತೀನಿ. ಒಂದು ಖಾಲಿ ಆದಮೇಲೆ ಇನ್ನೊಂದು ಪಕ್ಕದಲ್ಲೇ ಇರಲಿ ಅಂತೇಳಿ ಸೊ ಬಾಟಲ್ಗೆ ಎಣ್ಣೆ ಫಿಲ್ ಮಾಡ್ತಾ ಇದ್ದೀನಿ. ಯಾಕಂದರೆ ಚಪಾತಿ ಸುಡುವಾಗೆಲ್ಲ ಎಣ್ಣೆ ಬೇಕಾಗುತ್ತೆ, ಹಾಗಾಗಿ ಫಸ್ಟು ಬಾಟಲ್ಗೆ ಎಣ್ಣೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹಾಗಲಕಾಯಿ ಗೊಜ್ಜಿಗೆ ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೋಬೇಕು. ಈರುಳ್ಳಿ ಬೇಯುವಾಗೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇಲ್ಲಿ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಹಾಗಲಕಾಯಿನ ಈ ಥರ ಗ್ರೇವಿ ಈ ಥರ ಯಾವುದೇ ರೆಸಿಪಿ ಮಾಡುವಾಗ್ಲೂ ಅದನ್ನು ಎಣ್ಣೆಲಿ ಫ್ರೈ ಮಾಡುವಾಗ ನೀವು ಫ್ಲೇಮ್ನ ಲೋಅಲ್ಲೇ ಇಟ್ಕೊಂಡು ಮಾಡಿ, ಆವಾಗ ಅದು ಕಹಿ ಬರಲ್ಲ. ಫ್ಲೇಮ್ ಜಾಸ್ತಿ ಇಟ್ಕೊಂತು ಅಂದರೆ ಬೇಗ ಕಲರ್ ಚೇಂಜ್ ಆದಂಗೆ ಆಗುತ್ತೆ, ಬೆಂದಂಗೆ ಆಗುತ್ತೆ, ಅದರ ಒಳಗಡೆ ಕಹಿ ಅಂಶ ಹಾಗೆ ಇರುತ್ತೆ. ಸೊ ಹಾಗಲಕಾಯಿನ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ ಫ್ಲೇಮಲ್ಲಿ ನೀವು ನಿಧಾನವಾಗಿ ಉರುತ್ತು ಅಂದರೆ ಅದು ಕಹಿ ಬರಲ್ಲ. ಇಲ್ಲಿ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಬಿಟ್ಬಿಟ್ಟು ಹೋಗ್ಬಿಟ್ರು. ಸರಿ, ಹೋಗಲಿ ಬಿಡಿ, ನಾವು ನಮ್ಮ ಕೆಲಸ ಕಂಟಿನ್ಯೂ ಮಾಡೋಣ. ಇವಾಗ ಈರುಳ್ಳಿ ಒಗ್ಗರಣೆ ಆಯಿತು, ಸೊ ಇವಾಗ ಟೊಮ್ಯಾಟೊ ಹಾಕ್ಕೋಬೇಕು. ಅದಕ್ಕೆ ಟೊಮ್ಯಾಟೊ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಟೊಮ್ಯಾಟೊ ಪೇಸ್ಟ್ ಏನಿದೆ ಅದನ್ನು ಹಾಕೋಣ. ಯೂಶ್ವಲಿ ಮಾರ್ನಿಂಗ್ ಅಂದ್ರೇ ಹೀಗೆ ತುಂಬ ಬ್ಯುಸಿಯಾಗಿರುತ್ತೆ, ಮಕ್ಕಳು ರೆಡಿ ಮಾಡಬೇಕು, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು, ಈ ಥರ ಗಡಿಬಿಡಿ ಟೆನ್ಷನ್ಸಲ್ಲೇ ಆಗ್ತಾಯಿರುತ್ತೆ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕಿದಾದಮೇಲೆ ಉಪ್ಪು ಮತ್ತು ಖಾರ ಎರಡನ್ನೂ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸಾಂಬಾರ್ ಪುಡಿ, ನಾವು ಏನು ಯೂಸ್ ಮಾಡ್ತೀವಿ ಅಡುಗೆಗೆ ಸಾಂಬಾರ್ಗೆಲ್ಲ, ಅದೇ ಸಾಂಬಾರ್ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಅದು ಬೇಯಬೇಕು. ಸೊ ಟೊಮ್ಯಾಟೋಲಿರೋ ನೀರೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ಅದು ಸ್ವಲ್ಪ ನೀರು ಎಣ್ಣೆ ಬಿಟ್ಕೊಳ್ಳೋಂಗಾಗುತ್ತಲ್ಲ ಆ ಥರ ಆಗಬೇಕು. ಸೊ ಆ ರೀತಿಯಾಗಿ ಚೆನ್ನಾಗಿ ಆ ಟೊಮ್ಯಾಟೊ ನೀರಿನ ಅಂಶ ಎಲ್ಲ ಹೋಗೋ ತನಕ ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಈ ಕಡೆ ಹಾಗಲಕಾಯಿ ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ, ಇದು ನೀರು ಸ್ವಲ್ಪ ಕಡಿಮೆ ಆದ ತಕ್ಷಣ ಅದನ್ನು ಅಲ್ಲಿಗೆ ಹಾಕೋದಷ್ಟೇ. ಇಲ್ಲಿ ನನಗೆ ಇನ್ನೊಂದು ಪುಟಾಣಿ ಕೈಗಳು ಹೆಲ್ಪ್ ಮಾಡಲಿಕ್ಕೆ ಅಂತ ಬಂದಿದೆ. ಸೊ ಅವನು ಮಾಡ್ತೀನಿ ಅಂತ ನನ್ನ ಜೊತೆಗೆ ನಿಂತಿದ್ದಾನೆ, ಬಟ್ ನನಗೆ ಭಯ ಅವನು ಕೊಡೋಕ್ಕೆ, ಕೈ ಸುಟ್ಕೊಂಬಿಡ್ತಾನೆ ಅಂತ. ಸೊ ಒಂದು 2 ನಿಮಿಷ ಸುಮ್ಮನೆ ಹಾಗೆ ಕೈ ಆಡಿಸ್ಬಿಟ್ಟು ಅವನು ಹೊಟ್ಟೋದ. ಇದು ಮಾಡ್ತಿರುವಾಗಲೇ ಜೇಸನ್ ಎದ್ದಿದ್ದ ಸೌಂಡ್ ಕೇಳಿಸ್ತು. ಸೊ ಅವ್ನು ಬಂದಿದ್ದ ತಕ್ಷಣವೇ ಹಾಲು ಕೊಡಬೇಕು, ಹಾಗಾಗಿ ಫಸ್ಟ್ ಅವ್ನು ಬರೋಕ್ಕೆ ಮುಂಚೆನೇ ಹಾಲನ್ನ ಗ್ಲಾಸ್ಗೆ ಹಾಕಿಡ್ತಾ ಇದ್ದೀನಿ. ಹೇಗಿದ್ರು ಅವ್ನು ಬರೋಕ್ಕೆ ಒಂದು 2 ನಿಮಿಷ ಬೇಕು, ಅಲ್ಲಿ ತನಕ ಹಾಲು ಬೆಚ್ಚಗಾಗಿರುತ್ತೆ. ಸೊ ಹಾಲು ರೆಡಿ ಮಾಡಿ ಇಡ್ತಾ ಇದ್ದೀನಿ ಅವನಿಗೆ.
ಗ್ರೇವಿ ಇನ್ನೊಂದು 5-10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸೊ ಚಪಾತಿನೂ ಬಿಸಿಯಾಗಿರಲಿ ಅಂತ ಒಂದು ಸೈಡ್ ಚಪಾತಿ ಒತ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಇವನ್ಗೆ ಸ್ಕೂಲ್ಗೆ ಮತ್ತು ಅವನಿಗೆ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫಸ್ಟ್ ಮಾಡಿಬಿಡ್ತೀನಿ. ಸೊ ಅವನ್ನ ಪ್ಯಾಕ್ ಮಾಡಿ ಅವನ್ನ ಕಳಿಸಿದಾದ್ಮೇಲೆ ನಮಗೆಲ್ಲ ನಾವು ಮಾಡ್ಕೊಳ್ಳೋದು. ಇಲ್ಲ ಎಲ್ಲರಿಗೂ ಒಟ್ಟಿಗೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ದೋಸೆ ಆದರೂ ಈಸಿಯಾಗಿ ಸುಟ್ಬಿಡ್ಬೋದು, ಬಟ್ ಚಪಾತಿ ಒತ್ತಿ ಮಾಡಬೇಕಲ್ಲ, ಹಾಗಾಗಿ ಸೊ ಫಸ್ಟ್ ಅವನಿಗೆ ರೆಡಿ ಮಾಡಿ ಆಮೇಲೆ ನಮಗೆ ರೆಡಿ ಮಾಡ್ಕೊಳ್ಳೋದು. ಇಲ್ಲಿ ನಾನು ಹಾಗಲಕಾಯಿ ಹಾಕೋಕ್ಕೆ ಮುಂಚೆ ಸ್ವಲ್ಪ ಗ್ರೇವಿನ ತೆಗೆದಿಟ್ಕೊಳ್ತಾ ಇದ್ದೀನಿ, ಇನ್ ಕೇಸ್ ಏನಾದರೂ ಮಕ್ಕಳು ತಿನ್ನಲಿಲ್ಲ ಅಂದರೆ ಬೇಕಾಗುತ್ತೆ, ಅಥವಾ ಇವನ್ಗೆ ಸ್ಕೂಲ್ಗೆ ಬಾಕ್ಸ್ಗೆ ಹಾಕೋಣ. ಯಾಕಂದರೆ ಸ್ಕೂಲಲ್ಲಿ ಮಧ್ಯಾಹ್ನ ತಿಂತಾನೆ, ಬಿಸಿ ಇರುವಾಗ ತಿನ್ಬೋದು ಬಟ್ ಸ್ಕೂಲಲ್ಲಿ ತಣ್ಣಗಾಗಿರುತ್ತೆ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಇರಲಿ ಅಂತೇಳಿ ಬರೀ ಗ್ರೇವಿ ಮಾತ್ರ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಆ ಗ್ರೇವಿ ಜೊತೆಗೆ ಮಿಕ್ಸ್ ಮಾಡಿ ಒಂದೆರಡರಿಂದ 3 ನಿಮಿಷ ಚೆನ್ನಾಗಿ ಆ ಗ್ರೇವಿ ಜೊತೆ ಮಿಕ್ಸ್ ಮಾಡಿಬಿಟ್ಬಿಟ್ಬಿಟ್ರೆ ಸಾಕು, ನಮ್ಮ ಹಾಗಲಕಾಯಿ ಗೊಜ್ಜು ರೆಡಿಯಾಗುತ್ತೆ. ಸೊ ಜೊತೆಗೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆದಮೇಲೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಇವನ್ನ ಸ್ಕೂಲಿಗೇನು ಕಳಿಸಿದ್ದಾಯಿತು. ಸೊ ಇದಾದಮೇಲೆ ಸ್ವಲ್ಪ ಟೈಮ್ ಒಂದು 10 ಮಿನಿಟ್ಸ್ ಹಾಗೆ ಕೂತ್ಕೊಳ್ತೀನಿ. ಸೊ ಇವತ್ತು ಇವನ್ ಹೊರಡ್ತಿದ್ದಂಗೆ ಆ ಕಡೆಯಿಂದ ಒಂದು ಎತ್ತಿನ ಗಾಡಿ ಬಂತು. ಜೇಸನ್ ನೋಡಿ ಫುಲ್ ಖುಷಿನೂ ಆದ, ಭಯನೂ ಪಟ್ಕೊಂಡ. ಅವ್ರು ಕೂರಿಸ್ಕೊಂಡ್ರು ಕರ್ಕೊಂಡು, ಬಟ್ ಅವ್ನು ಹತ್ಬಿಟ್ಟ ಕೂತ್ಕೊಳ್ಳಿಲ್ಲ. ಇದಾದಮೇಲೆ ನನ್ನ ಬ್ರೇಕ್ಫಾಸ್ಟ್ ಟೈಮ್. ಇವಾಗ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ನನಗೆ ಉಯ್ಯಾಲೆ ಮೇಲೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ತಿನ್ನೋದೇ ತುಂಬ ಖುಷಿ. ಆ ಕಡೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಗ್ರೀನರಿ ಎಲ್ಲ ನೋಡಿಕೊಂಡು ಟಿಫನ್ ಮುಗಿಸ್ತೀನಿ. ಇದಾದಮೇಲೆ ಒಂದು ಸ್ವಲ್ಪ ಹಾಗೆ ಜಸ್ಟ್ ಹಂಗೆ ನನ್ನ ಗಿಡಗಳನ್ನೆಲ್ಲ ಒಂದು ರೌಂಡ್ ನೋಡ್ತೀನಿ, ಏನಾದರೂ ಒಣಗಿರೋದಿದೆಯಾ, ಹುಳಗಿಲ್ಲ ಬಂದಿದೆಯಾ ಅಂತ. ಸೊ ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಗಿಡಗಳನ್ನ ಇನ್ನೊಂದಷ್ಟು ಸೇರಿಸ್ಬೇಕು ಅನ್ನೋ ಪ್ಲ್ಯಾನ್ಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಗಮನ ಜಾಸ್ತಿ. ಸೊ ಗಿಡಗಳನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಒಂದು 1/2 hour 1 hour ಹೆಚ್ಚು ಕಮ್ಮಿ ಒಂದು 1.5 ಗಂಟೆ ಆದರೂ ಮಿನಿಮಮ್ ನಾನು ಏನು ಕೆಲಸ ಮಾಡಲ್ಲ, ಫುಲ್ ರೆಸ್ಟ್ ತೊಗೊಳ್ತೀನಿ. ಅದಾದಮೇಲೆ ಒಂದು 11:30 ಮೇಲೆ ನಾನು ಆಫ್ಟರ್ನೂನ್ ರೂಟೀನ್. ಈ ಗ್ಯಾಪಲ್ಲಿ ನನಗೆ ಬೇರೆ ಸ್ವಲ್ಪ ಇನ್ನೊಂದು ವರ್ಕ್ ಇದೆ. ಸೊ ಆ ವರ್ಕಲ್ಲಿ ಏನಾದರೂ ಕೆಲಸಗಳಿತ್ತು ಅಂದರೆ ಅದನ್ನು ಮುಗಿಸ್ಕೊಳ್ತೀನಿ. ಇದು ಮುಗಿಸ್ಕೊಂಡು ಮತ್ತೆ ನನ್ನ ಲಂಚ್ ಪ್ರಿಪ್ರೇಷನ್ ಈ ಥರ ನನ್ನ ದಿನ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.